ಫ್ರೆಂಡ್ಸ್, ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್. ನಾನು ರಜನಿ. ಸದ್ಯಕ್ಕೆ ನೀವು ನೋಡ್ತಾ ಇದ್ದೀರಾ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮನೆಯ ಮುಂಭಾಗ. ಹೊಸ ಆಟೋಗಳು, ಹೊಸ ಕಾರ್ಗಳು ಬಂದಿದೆ. ಅದಕ್ಕೆ ಎಲ್ಲದಕ್ಕೂ ದರ್ಶನ್ ಅವರು ಸೈನ್ ಮಾಡ್ತಾ ಇದ್ದಾರೆ. ದರ್ಶನ್ ಅವರ ಅಭಿಮಾನಿಗಳು ಅವ್ರ ಹತ್ರ ಸಿಗ್ನೇಚರ್ ಹಾಕಿಸ್ಕೋಬೇಕು ಅಂತಲೇ ಅವ್ರ ಮನೆ ಹತ್ರ ತೊಗೊಂಡೋಗಿದ್ದಾರೆ. ದರ್ಶನ್ ಅವರು ಕೂಡ ಸಮಯ ಕೊಟ್ಟು ಸೈನ್ ಹಾಕ್ತಾ ಇರೋದು ಕಂಡು ಬರ್ತಾ ಇದೆ. ಲಾಸ್ಟ್ ವಿಡಿಯೋಲಿ ಒಬ್ಬರು ಕ್ವೆಶನ್ ಕೇಳ್ತಾ ಇದ್ರು, ಮೇಡಮ್ ದರ್ಶನ್ ಅವರು ಅವ್ರ ಮನೆ ಹತ್ರ ಯಾವಾಗಿರ್ತಾರೆ ಹೇಳಿ ಅಂತ. ಆ್ಯಕ್ಚುಲಿ ನನಗೆ ದರ್ಶನ್ ಅವರ ಪರಿಚಯ ಇಲ್ಲ, ದರ್ಶನ್ ಅವ್ರು ನನಗೆ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಪರ್ಸ್ನಲಿ ಗೊತ್ತಿಲ್ಲ ಅಂತ. ಅವ್ರ ಬಗ್ಗೆ ನನಗೆ ಗೊತ್ತು, ಸ್ಟೋರಿ ಮಾಡ್ತಾ ಇರ್ತೀನಲ್ಲ ಅದರಿಂದ ಸ್ವಲ್ಪ ಅವ್ರ ಬಗ್ಗೆ ಗೊತ್ತು. ಈ ವಿಡಿಯೋಸ್ಗಳೆಲ್ಲ ನೀವೇನು ನೋಡ್ತೀರೋ ಅವ್ರ ಫ್ಯಾನ್ಸ್ಗಳೇ ಕಳಿಸ್ಕೊಡೋದು. ಸೊ ಅವ್ರ ಫ್ಯಾನ್ಸ್ಗಳು ಏನೇನು ಕಳಿಸ್ಕೊಡ್ತಾರೋ ಅದನ್ನು ನಾನು ಸ್ಟೋರಿ ಮಾಡ್ತಾ ಇರ್ತೀನಿ. ಸಮಟೈಮ್ಸ್ ನಾನೇ ಹೋಗಿ ಕವರ್ ಮಾಡ್ತೀನಿ. ಸೊ ನಾನು ಯಾವತ್ತೂ ಅವ್ರ ಮನೆ ಹತ್ರ ಹೋಗಿ ಕವರ್ ಮಾಡಿದ್ದಿಲ್ಲ. ಬಟ್ ಅವ್ರ ಬರ್ಡೇ ಟೈಮಲ್ಲಿ ಅಭಿಮಾನಿಗಳು ಬಂದಿರ್ತಾರಲ್ಲ, ಅವರಿಗಾಗಿ ನಾನು ಹೋಗಿ ಅಲ್ಲಿ ಕವರ್ ಮಾಡ್ತೀನಿ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಫ್ಯಾನ್ಸ್ಗಳಿಗೆ ಕೇಳಬೇಕು ಅವ್ರು ಯಾವಾಗಿರ್ತಾರೆ, ಯಾವಾಗ ಸಿಗ್ತಾರೆ ಅಂತ. ಆದರೆ ಒಂದು ಅಬ್ಸರ್ವ್ ಮಾಡಿದ್ದೀನಿ, ಪ್ರತಿ ಭಾನುವಾರ ಅವರು ಒಂದು 10:30 ಒಳಗಡೆ ಅಲ್ಲಿರ್ತಾರೆ. ಯಾಕಂದರೆ ಪ್ರತಿ ಭಾನುವಾರನೂ ಅವ್ರ ಫ್ಯಾನ್ಸ್ ಅವ್ರ ಮನೆ ಹತ್ರ ಹೋಗ್ತಾ ಇರ್ತಾರೆ, ಫೋಟೋ ತೊಗೊಂಡಿದ್ದೆಲ್ಲ ನನಗೆ ಕಳಿಸ್ತಾ ಇರ್ತಾರೆ. ಆಮೇಲೆ ಅವ್ರು ಇರಲ್ಲ, ಸಮಟೈಮ್ಸ್ ಭಾನುವಾರನೂ ಅವ್ರು ಇರಲ್ಲ. ಟ್ರಯಲ್ ಆ್ಯಂಡ್ ಎರರ್ ಬೇಸಿಸ್ ಮೇಲೆ ನೀವು ಚೆಕ್ ಮಾಡಿ ನೋಡ್ಕೊಬೇಕು. ಇಲ್ಲ ಅಂದರೆ ತೀರಾ ಕ್ಲೋಸ್ ಇರ್ತಾರಲ್ಲ ದರ್ಶನ್ ಅವ್ರ ಫ್ಯಾನ್ಸ್ಗಳು ದರ್ಶನ್ ಅವ್ರಿಗೆ, ಅಂಥವ್ರಿಗೆ ನೀವು ಕೇಳಿಬಿಟ್ಟು ತಿಳ್ಕೊಳ್ಳಿ ಆಯಿತಾ. ನನಗೇನು ಗೊತ್ತು ಅದನ್ನು ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು ಲವ್ ಯು ಆಲ್. ಬೈ ಬೈ. ಟೇಕ್ ಕೇರ್.